ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋಕೆ HDK ಪಂಚಸೂತ್ರ ರೆಡಿಯಾಗಿದೆ. ಆ ಪಂಚಸೂತ್ರಗಳು ಯಾವುದು? ಈ ಬಾರಿ ಕಾಂಗ್ರೆಸ್ ಹಾಗೆ BJPಗಿಂತ ಗೆಲ್ಲೋ ಅನಿವಾರ್ಯತೆ ಇರೋದು JDSಗೆ ಜಾಸ್ತಿ. ಕಳೆದ 10 ವರ್ಷಗಳಿಂದ JDS ಅಧಿಕಾರದ ಚುಕ್ಕಾಣಿನೇ ಹಿಡಿದಿಲ್ಲ. ಅಲ್ಲದೆ 2018ರ ಕದನ JDSಗೆ ಅಳಿವು ಉಳಿವಿನ ಹೋರಾಟವೂ ಹೌದು. ಈ ಹಿನ್ನೆಲೆಯಲ್ಲಿ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಒಂದೊಂದೇ ರಾಜಕೀಯ ದಾಳಗಳನ್ನ ಉರುಳಿಸ್ತಾ ಬರ್ತಾ ಇದ್ದಾರೆ. ದೇವೇಗೌಡರು ಕೂಡ ವಿನ್ನಿಂಗ್ ಸ್ಟ್ರಾಟಜಿ ರೂಪಿಸುವಲ್ಲಿ ಕಂಪ್ಲೀಟ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇದಕ್ಕಾಗಿ JDS ಪಂಚಸೂತ್ರಗಳನ್ನ ಕೂಡ ರೆಡಿ ಮಾಡ್ಕೊಂಡಿದೆ. ಅದರಲ್ಲೂ ಆ ಪಂಚಸೂತ್ರಗಳು JDS ನ ಬ್ರಹ್ಮಾಸ್ತ್ರ ಅಂತಾನೆ ಹೇಳಲಾಗ್ತಿದೆ. ಏನಿದು HDK ಪಂಚಸೂತ್ರ? ತೆನೆ ಹೊತ್ತ ಮಹಿಳೆಯ ಚುನಾವಣೆ ಸ್ಟ್ರಾಟಜಿಗಳು ರಾಷ್ಟ್ರೀಯ ಪಕ್ಷಗಳಿಗಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಚುನಾವಣೆ ಗೆಲ್ಲೋಕೆ HD ಕುಮಾರಸ್ವಾಮಿ ಪಂಚಸೂತ್ರಗಳ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನದು ಪಂಚಸೂತ್ರ? ಮೊದಲನೇದಾಗಿ ವೋಟರ್ಸ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್, ಇದು JDS ನ ಪ್ರಮುಖ ಅಸ್ತ್ರ. ಡಿಜಿಟಲ್ ಯುಗದಲ್ಲಿ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮತದಾರರ ಮನ ಗೆಲ್ಲಬೇಕು ಅನ್ನೋದನ್ನ ಮನಗಂಡಿರುವ JDS ವೋಟರ್ಸ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಮೊರೆ ಹೋಗಿದೆ. ಈ ಮೂಲಕ ಚುನಾವಣೆಗೆ ಸಂಬಂಧಿಸಿದಂತೆ ಡಿಜಿಟಲ್ ಮಾಹಿತಿ ಸಂಗ್ರಹಿಸ್ತಾ ಇದೆ. ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ನಲ್ಲಿ ಕಳೆದ 4 ವಿಧಾನಸಭಾ ಕ್ಷೇತ್ರಗಳ ರಿಸಲ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಿದ್ರು, JDS ಅಭ್ಯರ್ಥಿಗೆ ಬಿದ್ದ ಮತಗಳೆಷ್ಟು, ಚುನಾವಣೆಯಿಂದ ಚುನಾವಣೆಗೆ JDS ಅಭ್ಯರ್ಥಿಗಳ ಪರವಾಗಿ ಹೆಚ್ಚಾದ ಮತಗಳ ಸಂಖ್ಯೆ ಎಷ್ಟು, ಎಲ್ಲೆಲ್ಲಿ JDS ಪಕ್ಷ ವೀಕ್ ಇದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಶಕ್ತಿಶಾಲಿಯಾಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಈ ವೋಟರ್ಸ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಅಲ್ಲಿ ಸಿಗುತ್ತೆ. ಆ ಲೆಕ್ಕಾಚಾರದ ಮೇಲೆ ಚುನಾವಣಾ ತಂತ್ರಗಳನ್ನ ರೂಪಿಸಲಾಗುತ್ತೆ. ಇದು ಒಂದೇ ಅಲ್ಲ, ಪ್ರತಿ ಬೂತ್ ಮಟ್ಟದಲ್ಲೂ JDS ಕಾರ್ಯಕರ್ತರ ತಂಡ ರಚಿಸಲಾಗಿದೆ. ಪ್ರತಿ ಮನೆ ಮನೆಗೆ ಹೋಗಿ JDS ಕಾರ್ಯಕರ್ತರು HD ಕುಮಾರಸ್ವಾಮಿಯವರಿಗೆ ಮತ ಕೊಡಿ ಅಂತ ಮನವಿ ಮಾಡಬೇಕು. ಪ್ರತಿ ಮತದಾರನಿಗೆ ಈ ಬಾರಿ ಕುಮಾರಣ್ಣನಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳಬೇಕು. ಆಗ ಮತದಾರರು ಏನ್ ಹೇಳ್ತಾರೋ ಆ ವಿಚಾರವನ್ನ ಪಕ್ಷದ ಕೇಂದ್ರ ಕಚೇರಿಗೆ ತಲುಪಿಸಬೇಕು. ಇದಕ್ಕಾಗಿ ಒಂದು ವಿಶಿಷ್ಟ ಆಪ್ ಕೂಡ ರೆಡಿ ಮಾಡಲಾಗಿದ್ದು, ಎಲ್ಲಾ ಕಾರ್ಯಕರ್ತರು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಆಪ್ ಮೂಲಕ ಮತದಾರರ ಅಭಿಪ್ರಾಯ ತಲುಪಿಸಬೇಕು, ಹಾಗೆ ಅವರ ಮೊಬೈಲ್ ನಂಬರ್ ಕೂಡ ಆಪ್ ಮೂಲಕ ಕಳಿಸಬೇಕು. ಹೀಗೆ ಎಲ್ಲಾ ಒಪಿನಿಯನ್ಸ್ ಜೊತೆಗೆ ಮೊಬೈಲ್ ನಂಬರ್ಗಳು ಕೂಡ ವೋಟರ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಗೆ ಬಂದು ಕಲೆಕ್ಟ್ ಆಗುತ್ತೆ. ಆ ಕಲೆಕ್ಟ್ ಆದ ಎಲ್ಲಾ ಮೊಬೈಲ್ ನಂಬರ್ಗಳಿಗೂ ಈ ಬಾರಿ ಕುಮಾರಣ್ಣ ಅನ್ನೋ ಒಂದು ಮೆಸೇಜ್ ಅನ್ನ ಕಳಿಸಲಾಗುತ್ತೆ. ಇನ್ನು ಸ್ಕೈ ಬಲೂನ್, ಕುಮಾರಸ್ವಾಮಿಯವರ ಪಂಚಸೂತ್ರಗಳಲ್ಲಿ ಸ್ಕೈ ಬಲೂನ್ ಕೂಡ ಒಂದು. ವಿಧಾನಸಭಾ ಕ್ಷೇತ್ರಗಳ ಪ್ರಮುಖ ಗಲ್ಲಿಗಳು, ಆಟದ ಮೈದಾನಗಳಲ್ಲಿ HD ದೇವೇಗೌಡ ಕುಮಾರಸ್ವಾಮಿಯವರ ಒಂದು ಫೋಟೋ ಇರೋ ಸ್ಕೈ ಬಲೂನ್ ಅನ್ನ ಹಾರಿ ಬಿಡಲಾಗುತ್ತೆ. ಈ ಮೂಲಕ ಜನರನ್ನ ಪಕ್ಷದತ್ತ ಸೆಳೆಯೋದು ಇದರ ಹಿಂದಿನ ಉದ್ದೇಶ. ಇನ್ನು ವಾಟ್ಸ್ಆಪ್ ಗ್ರೂಪ್, ಉತ್ತರ ಪ್ರದೇಶದಲ್ಲಿ BJP ಗೆಲುವಿಗೆ ವಾಟ್ಸ್ಆಪ್ ಕೂಡ ಕಾರಣವಾಗಿತ್ತು. BJP ಲಕ್ಷಾಂತರ ವಾಟ್ಸ್ಆಪ್ ಗ್ರೂಪ್ಗಳನ್ನ ರಚಿಸುವ ಮೂಲಕ ವಾಟ್ಸ್ಆಪ್ ಕ್ಯಾಂಪೇನ್ ಮಾಡಿತ್ತು. ಇದೇ ತರ ಒಂದು ತಂತ್ರವನ್ನ JDS ಕೂಡ ರೂಪಿಸ್ತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತನ ಒಳಗೊಂಡು ರಾಜ್ಯ ಮಟ್ಟದವರೆಗೂ ಸುಮಾರು 25,000 ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಲಾಗ್ತಿದೆ. ರಾಜ್ಯದಲ್ಲಿ HDK CM ಆದಾಗ ತಂದಿದ್ದ ಯೋಜನೆಗಳು, ಪ್ರಧಾನಿಯಾಗಿ ದೇವೇಗೌಡರು ಮಾಡಿದ ಕೆಲಸಗಳನ್ನ ವಾಟ್ಸ್ಆಪ್ಗಳ ಮೂಲಕ ಜನರಿಗೆ ತಲುಪಿಸಲಾಗುತ್ತೆ. ವಿದ್ಯಾರ್ಥಿ ಸಂಘದ ಸಂಸ್ಥೆಗಳ ಪ್ರತಿನಿಧಿಗಳು, ವೈದ್ಯರು, ವಕೀಲರು ಸೇರಿದಂತೆ ಸ್ಥಳೀಯ ಪ್ರಮುಖ ಮುಖಂಡರನ್ನ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಆಡ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ SMS ಮತ್ತೆ ವಾಯ್ಸ್ SMS. JDS ಪಕ್ಷಕ್ಕೆ ಈ ಸಾರಿ ನಿಮ್ಮ ಮತ ಕೊಡಿ ಅಂತ ಕುಮಾರಸ್ವಾಮಿ ವಿನಂತಿ ಮಾಡಿರುವ ಕೆಲವೊಂದು ಮೆಸೇಜ್ಗಳನ್ನ ಮತದಾರರ ಮೊಬೈಲ್ಗಳಿಗೆ ಕಳಿಸಲಾಗುತ್ತೆ. ಕೊನೆಯದಾಗಿ ಟಾಕಿಂಗ್ ವೋಟರ್ ಸ್ಲಿಪ್, ಈ ಬಾರಿ JDS ನ ವೋಟರ್ ಸ್ಲಿಪ್ ಕೂಡ ಬಹಳನೇ ಡಿಫ್ರೆಂಟ್. ವೋಟರ್ ಸ್ಲಿಪ್ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಪ್ರಿಂಟ್ ಮಾಡಿಸಲಾಗ್ತಿದೆ. ಸ್ಲಿಪ್ ಗಳ ಮೇಲೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಸಾಧನೆಗಳ ಆಕರ್ಷಕ ವಾಕ್ಯಗಳಿರುತ್ತೆ. ಇದು JDS ನ ಪಂಚಸೂತ್ರ. JDS ನ ಈ ಪಂಚಸೂತ್ರಕ್ಕೆ ಮತದಾರರು ಯಾವ ರೀತಿ ಮಣೆ ಹಾಕ್ತಾರೆ ಅನ್ನೋದು ಮಾತ್ರ ಇನ್ನೂ ಕುತೂಹಲ.